हाय स्नेहितरे एल्लरू नमस्कार सुपर अकाडमी स्वागत स्नेहितरे इवत्तिन वीडियोदल्ली पोलिस परीक्षेयल्ली अति हेच्चु बारी केळिरुव 100 टॉपिक सरणिय ಪ್ರಶ್ನೋತ್ತರಗಳಲ್ಲಿ ಇವತ್ತು 15ನೇ ಟಾಪಿಕ್ ಪರಿಸರ ವಿಜ್ಞಾನ ಅಂತಕಂತ ನೋಡಿ ಸ್ನೇಹಿತರೆ ಈ ಪರಿಸರ ವಿಜ್ಞಾನದ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಯಾರಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಸ್ನೇಹಿತರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರತಕ್ಕಂತದ ಹಾಗೆ ಈ ವಿಡಿಯೋ ಇಷ್ಟ ಆಯ್ತುಪ್ಪ ಅಂದ್ರೆ ಹಿಂದಿನ 14 ವಿಡಿಯೋಗಳನ್ನ ತಪ್ಪದೆ ವೀಕ್ಷಣೆ ಮಾಡಿ ಸ್ನೇಹಿತರೆ ಅವುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಡಿಯೋಗಳಾಗಿವೆ इवत्तिन मोदलने प्रश्न कड़े बरोदाद्रे संकुचित सहज अनिल यावुदप्प अंद्रे इल्ली मीथेन अंतकंतद्दु संकुचित सहज अनिल आगिरतक्कंतद्दु नेक्स्ट अदे रीति एरडनेय प्रश्ने हसिरु मने परिणामवन्नु उंटु माडुवुदक्के मुख्यवागि कारणवागुव अनिल यावुदप्प अंद्रे इल्ली इंगालद डैआक्सैड अंतकंतद्दु आप्शन डी सरियागिरतक्कंतद्दु नेक्स्ट मूरनेय प्रश्ने भारतदल्लि कंडुबरुव जीव वैविध्यते महाकेंद्र संख्य इले नोड़ ऑप्शन ए सरियागिरतक्कंतद्दु नेक्स्ट अदे रीति नाल्कनेय प्रश्ने अति हेच्चिन हसिरु मने परिणाम ई केळगिन यावदर शेकडावारु हेच्चिन कोडुगेयिंद आगुत्तदेप्प अंद्रे इल्लि नीरावि अंतकंतद्दु ऑप्शन ए सरियागिरतक्कंतद्दु नेक्स्ट अदे रीति ऐदनेय प्रश्ने ई केळगिनवुगळल्लि यावदु हसिरु मने अनिल आगिरुवुदिल्ल नोडि इत्तीचेगे इंत प्रश्नेगळु अति हेच्चु बर्ता इद्दावे आदरिंद स्वल्प इदर कडे गमनवन्नु गमन अस्टे स्वल्प अदा पूर्त ओद्बिट्रीप अंद्र मुगित आदि स्वल्प नान प्रति वीडियो या हेतनप स्वल्प नहीं प्रश्न पूर्त ओदतक व्यवस्थेन बेसको इले याद आगिवंद्र इले जलजनक अंतक आपशन सी सरतकूदन प्रश्ने नेक्स्ट आरनेय प्रश्ने जीव परिसर शास्त्रद पितामह एंदु यारन्नु करियुत्तारे इल्ली जीव परिसर शास्त्रद पितामह अंतेळि अलेक्जांडर हंबोल्ट अवरन्न करितक्कंतद्दु आप्शन सी सरियागिरतक्कंतद्दु नेक्स्ट अदे रीति एळनेय प्रश्ने जैविक विघटनेगे ओळगागद मालिन्यकारक यावुदु अप्प अंद्रे इल्ली आर्सेनिक अंतकंत नोडि ऑप्शन डी सरियागिरतक्कंतद्दु नेक्स्ट अदे रीति एंटनेय प्रश्ने विश्व जल दिन यावाग आचरिसुत्तारे अंद्रे इल्ली मार्च 22 रंदु विश्व जल दिनाचरणे अंत आचरणे माडतक्कंत ऑप्शन बी सरियागिरतक्कंतद्दु इन्नु गुंपिगे सेरद वस्तुवन्न गुरुतिसि अंत केळ्ता इद्दारे इल्ली वेनिल्ला अंतकंत नोडि ऑप्शन बी सरियागिरतक्कंत नोडि इंत प्रश्नेगळु प्रतियोंदु एग्जाम अल्ली ओंदु अंक ಫಿಕ್ಸ್ ಆಗಿರುತ್ತೆ ಇಂತ ಪ್ರಶ್ನೆಗಳು ನಿಮಗೆ ಗೊತ್ತಾಗಬೇಕುಪ್ಪ ಅಂದ್ರೆ ಸ್ವಲ್ಪ ಹಿಂದಿನ ಪ್ರಶ್ನೆ ಪತ್ರಿಕೆಯ ನೋಡಿದ್ರೆಪ್ಪ ಅಂದ್ರೆ ನಿಮಗೆ ಇಂತ ಪ್ರಶ್ನೆಗಳು ಯಾವ ರೀತಿ ಕೇಳಣ ಅಂತಕಂತದ್ದು ಗೊತ್ತಾಗತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ ನೋಡಿ ಅಂದ್ರೆ ಮೆಟೀರಿಯಾಲಜಿ ಯಾವ ವಿಜ್ಞಾನಕ್ಕೆ ಸಂಬಂಧಿಸಿದೆ ಈ ಮೆಟೀರಿಯಾಲಜಿ ಅಂತಕಂತದ್ದು ಹವಾಮಾನಕ್ಕೆ ಸಂಬಂಧವನ್ನ ಪಟ್ಟಿರತಕ್ಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು नेक्स्ट 11ನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಇಲ್ಲಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಕಂಡು ಬರತಕ್ಕಂತದೇ ಬಂಡೀಪುರ ಆಗಿರಬಹುದು ಕುದುರೆಮುಖ ಆಗಿರಬಹುದು ನಾಗರಹೊಳೆ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಬರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ವಾತಾವರಣದಲ್ಲಿರುವ ಓಜೋನ್ ನಾಶಕ್ಕೆ ಕಾರಣವಾಗುವ ವಸ್ತು ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕ್ಲೋರಿನ್ ಅಂತಕಂತ ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಆಗಿರುವುದಿಲ್ಲ ಯಾವುದು ಆಗಿರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಆಮ್ಲಜನಕ ಅಂತಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಈ 13ನೇ ಪ್ರಶ್ನೆಗೆ ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ ಡಿಡಿಟಿ ಎಂಬ ರಾಸಾಯನಿಕ ವಸ್ತುವನ್ನ ಯಾವ ರೀತಿಯಲ್ಲಿ ಬಳಸುತ್ತಾರೆ ಈ ಡಿಡಿಟಿ ಅನ್ನ ಯಾವುದಕ್ಕೆ ಬಳಕೆಯನ್ನ ಮಾಡುತ್ತಾರೆಪ್ಪ ಅಂದ್ರೆ ಇದು ಕೀಟನಾಶಕವಾಗಿ ಬಳಕೆಯನ್ನ ಮಾಡತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮೋಡಗಳಿಂದ ಮಳೆಯನ್ನು ಪ್ರಚೋದಿಸುವ ತಂತ್ರವನ್ನ ಹೀಗೆಂದು ಕರೆಯುತ್ತಾರೆ ಇಲ್ಲಿ ಏನಂತ ಹೇಳಿ ಕರೀತೀವಪ್ಪ ಅಂದ್ರೆ ಮೋಡ ಬಿತ್ತನೆ ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಈ 15ನೇ ಪ್ರಶ್ನೆಗೆ
ನೆಕ್ಸ್ಟ್ 16ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣ ಯಾವುದುಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲೋ ಕೂಡ ಕಾರಣ ಆಗಿರ್ತಾವೆ ಮೀಥೇನ್ ಆಗಿರಬಹುದು ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು ಮತ್ತು ವಾಟರ್ ವೇಟರ್ ಆಗಿರಬಹುದು ಎಲ್ಲೋ ಕೂಡ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದುಪ್ಪ ಅಂದ್ರೆ ಇಲ್ಲಿ ನಿಕೋಟಿನ್ ಅಂತಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ 18ನೇ ಪ್ರಶ್ನೆ ಎಲ್ 9 ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಎಲ್ 9 ಅಂತಕಂತದ್ದು ಇದು ಹವಾಮಾನಕ್ಕೆ ಸಂಬಂಧಪಟ್ಟಿರತಕ್ಕಂತ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ ಮಣ್ಣಿನ ಬಗ್ಗೆ ಅಧ್ಯಯನವನ್ನ ಹೀಗೆ ಕರೆಯುತ್ತಾರೆ ಮಣ್ಣಿನ ಬಗ್ಗೆ ಮಾಡುವ ಅಧ್ಯಯನವನ್ನ ಇಲ್ಲಿ ಫೆಡಾಲಜಿ ಅಂತ ಹೇಳಿ ಕರೀತಕ್ಕಂತ ನೋಡಿ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 20ನೇ ಪ್ರಶ್ನೆ ಪರಿಸರದ ಬಯೋಟಿಕ್ ಘಟಕವು ಒಳಗೊಂಡಿಲ್ಲ ಇಲ್ಲಿ ಯಾವುದನ್ನ ಒಳಗೊಂಡಿಲ್ಲಪ್ಪ ಅಂದ್ರೆ ಇದು ಮಣ್ಣಿನ ವ್ಯವಸ್ಥೆಯನ್ನ ಒಳಗೊಂಡಿರುವುದಿಲ್ಲ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಈ 20ನೇ ಪ್ರಶ್ನೆಗೆ 21ನೇ ಪ್ರಶ್ನೆಗಳಿಗೆ ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ಅಂಶವಾಗಿದೆಪ್ಪ ಅಂದ್ರೆ ಇಲ್ಲಿ ನೀರು ಅಂತಕಂತದ್ದು ಅಜೈವಿಕ ಅಂಶ ಆಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 22ನೇ ಪ್ರಶ್ನೆ ಎರಡು ಜೀವಿಗಳ ನಡುವಿನ ಪರಸ್ಪರ ಹೊಂದಾಣಿಕೆ ಜೀವನವನ್ನ ಇಲ್ಲಿ ಸಹಜೀವನ ಅಂತ ಹೇಳಿ ಕರೀತಕ್ಕಂತ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ ಸಸ್ಯ ಉತ್ಪನ್ನಗಳ ಮೇಲೆ ಮಾತ್ರ ಅವಲಂಬಿತ ಜೀವಿ ಎಂದು ಹೇಳಲಾಗುತ್ತದೆ ಇಲ್ಲಿ ಏನಂತ ಹೇಳಲಾಗುತ್ತದಪ್ಪ ಅಂದ್ರೆ ಸಸ್ಯಹಾರಿ ಅಂತ ಹೇಳಿ ಹೇಳಲಾಗತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 24ನೇ ಪ್ರಶ್ನೆ ಸೆಣಬಿನಲ್ಲಿ ಯಾವ ಜೀವಿಯನ್ನು ಬಳಸಲಾಗುತ್ತದೆ ಸೆಣಬಿನಲ್ಲಿ ಯಾವ ಜೀವಿಯನ್ನು ಬಳಕೆ ಮಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾಗಳನ್ನ ಬಳಕೆ ಮಾಡತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ 25ನೇ ಪ್ರಶ್ನೆ ಯೂಟ್ರಿಫಿಕೇಶನ್ ಇದರ ಫಲಿತಾಂಶವಾಗಿದೆ ಇದು ಯಾವುದರ ಒಂದು ಫಲಿತಾಂಶವಾಗಿದೆಪ್ಪ ಅಂದ್ರೆ ಇಲ್ಲಿ ಪಾಚಿ ಮತ್ತು ಜಲಸಸ್ಯಗಳು ಅಂತಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ಈ 25ನೇ ಪ್ರಶ್ನೆಗೆ ನೆಕ್ಸ್ಟ್ 26ನೇ ಪ್ರಶ್ನೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನವಾಗುತ್ತವೆಪ್ಪ ಅಂದ್ರೆ ಇಲ್ಲಿ ಚಕ್ರೀಯ ವ್ಯವಸ್ಥೆಯಲ್ಲಿ ಸಂಚಲನ ಆಗತಕ್ಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 27ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ ಇಲ್ಲಿ ನೈಟ್ರೋಜನ್ ಪ್ರಮಾಣ ಯಾವುದು ಹೊಂದಿರುತ್ತದೆಪ್ಪ ಅಂದ್ರೆ ಇಲ್ಲಿ ಯೂರಿಯಾ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನ ಯಾವುದು ರಾಸಾಯನಿಕ ಗೊಬ್ಬರ ಅಲ್ಲ ನೋಡಿ ಯಾವುದು ರಾಸಾಯನಿಕ ಗೊಬ್ಬರ ಅಲ್ಲಪ್ಪ ಅಂದ್ರೆ ಇಲ್ಲಿ ಸೂಪರ್ ಫಾಸ್ಫೇಟ್ ಅಂತಕ್ಕಂಥದ್ದು ಇದೊಂದು ರಾಸಾಯನಿಕ ಗೊಬ್ಬರ ಆಗಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಆಮ್ಲಜನಕ ಮತ್ತು ಓಜೋನ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಹಂಚಿಕೆಗಳು ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 30ನೇ ಪ್ರಶ್ನೆ ನೋಡಿ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಅನ್ನು ಮಾಡಬೇಕಾಗ್ತದೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಅದ ಇಲ್ಲಿ ಓಜೋನ್ ಪದರವು ನಮ್ಮನ್ನು ಯಾವುದರಿಂದ ರಕ್ಷಿಸುತ್ತದೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ